ನಮ್ಮ ಇವಾಗ ಕಲ್ಜಿಗ ಸಿನಿಮಾ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಈ ಕಲೆ ಎರಡು ದಿನಗಳಿಂದ ಒಂದು ಅದ್ಭುತವಾದ ಜನರ ಪ್ರತಿಕ್ರಿಯೆಯೊಂದಿಗೆ ಒಂದು ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಸಿನಿಮಾ ನೋಡಿ ಬಂದ ಎಲ್ಲ ಪ್ರೇಕ್ಷಕರು ಕೂಡ ಸಿನಿಮಾವನ್ನು ಮೆಚ್ಚಿ ಕೊಂಡಾಡಿದ್ದಾರೆ. ನಿಮ್ಮಿಂದ ಮುಂದೆ ಇದೇ ರೀತಿ ಸಿನಿಮಾಗಳು ಬರಬೇಕು ಅಂತ ಒಂದು ಶುಭ ನುಡಿಗಳನ್ನು ಕೂಡ ನಮಗೆ ಹಾರೈಸಿದ್ದಾರೆ. ಇಷ್ಟೆಲ್ಲ ಆಗುವಾಗ ಈ ಹೊರಗಿರೆ ಕೆಲವೊಂದು ವಿಚಾರಗಳು ನಮಗೆ ನಡೆಯುತ್ತಿರುವುದು ನಮ್ಮ ಗಮನಕ್ಕೆ ಕೂಡ ಬಂದಿದೆ. ಸೊ ನಮಗೆ ಬೇಕಿರೋದು ಜನರ ಒಂದು ಅಭಿಪ್ರಾಯ. ಜನರು ನಮ್ಮ ಸಿನಿಮಾವನ್ನು ನೋಡಿ ಮೆಚ್ಕೊಂಡಿದ್ದಾರೆ. ಸೊ ಅದೇ ನಮಗೊಂದು ಸ್ಫೂರ್ತಿ. ಇನ್ನೂ ಕೂಡ ನಮ್ಮ ಈ ಸಿನಿಮಾ ಇನ್ನೂ ಜಾಸ್ತಿ ಜನರಿಗೆ ಸಿಗುತ್ತೆ. ನಮ್ಮ ಏನು ಒಂದು ನಾವು ಯಾವ ಇಂಟೆನ್ಷನ್ ಇಟ್ಕೊಂಡು ಸಿನಿಮಾ ಮಾಡಿದ್ದೇವೆ ಆ ಇಂಟೆನ್ಷನನ್ನು ನಾವು ರೀಚ್ ಮಾಡಿದ್ದೇವೆ. ಒಂದು ಒಳ್ಳೆಯ ಒಂದು ಭಕ್ತಿ ಪ್ರಧಾನ ಸಿನಿಮಾವನ್ನು ಜನರಿಗೆ ಕೊಟ್ಟು ಇದರ ಮೂಲಕ ಸಮಾಜದಲ್ಲಿ ಒಂದು ಒಳ್ಳೆಯ ಪರಿವರ್ತನೆಯನ್ನು ಮಾಡುವಂಥ ಕೆಲಸಕ್ಕೆ ನಾವು ಇಳಿದಿದ್ದೇವೆ. ಅದಕ್ಕೆ ಅದಕ್ಕೊಂದು ಸಾರ್ಥಕತೆ ಸಿಗ್ತಾ ಇದೆ. ನಾವು ಈ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶನೇ ಈ ಇಷ್ಟು ಒಳ್ಳೆ ಸಿನಿಮಾ ಇನ್ನಷ್ಟು ಜನರಿಗೆ ಮನೆ ಮಾತಾಗಬೇಕು. ಹೌದು, ಅವರು ಕೇಳೋದೇನಂತಂದ್ರೆ ಹೊರಗಡೆ ಆ ಥರ ವಿಚಾರಗಳನ್ನು ಹಬ್ಬಿಸುವಾಗ ನಾವು ಯಾರಿಗೆ ಸಿನಿಮಾ ತೋರಿಸ್ತೇವೆ ಅಂತ ಆ ಜನರಿಂದ ಅದರ ಬಗ್ಗೆ ಅಭಿಪ್ರಾಯವನ್ನು ಕೇಳಿದಾಗ ಸತ್ಯಾಸತ್ಯತೆ ಏನಂತ ಜನರಿಗೆ ಗೊತ್ತಾಗುತ್ತೆ. ಸೊ ಆ ಕಾರಣದಿಂದ ಅದೇ ಕ್ವೆಶ್ಚನ್ ಅನ್ನು ಜನರ ಹತ್ರ ಕೇಳಿದಾಗ ಅವರಿಂದ ಬಂದ ಉತ್ತರ ಒಂದೇ, ಅದು ಕೂಡ ದೃಢವಾಗಿ ಹೇಳಿದ್ದಾರೆ, ಈ ಸಿನಿಮಾದಲ್ಲಿ ಯಾವುದೇ ದೈವ ನಿಂದನೆ ಆಗಲಿ ದೈವ ಅಪಪ್ರಚಾರಗಳು ಆಗಿಲ್ಲ, ಒಂದು ಉತ್ತಮ ಸಂದೇಶವನ್ನು ಕೊಡುವ ಸಿನಿಮಾ. ಇಂಥ ಸಿನಿಮಾಗಳು ಮುಂದಿನ ಯೋಜನಾ ಪೀಳಿಗೆಗೆ ಬೇಕು. ನಮ್ಮ ಯೋಜನಾ ಪೀಳಿಗೆ ಇಂಥ ಸಿನಿಮಾಗಳನ್ನು ನೋಡೋದ್ರಿಂದ ಇನ್ನು ಒಳ್ಳೆಯ ಸಂಸ್ಕಾರಗಳನ್ನು ಕಲಿತಾರೆ, ಕೆಟ್ಟ ಕೆಲಸಗಳನ್ನು ಮಾಡಲು ಭಯಪಡ್ತಾರೆ, ದೈವ ದೇವರ ಮೇಲೆ ಭಕ್ತಿ ಇನ್ನಷ್ಟು ಜಾಸ್ತಿ ಆಗ್ತದೆ ಅಂತ ಜನರೇ ಸ್ವತಃ ಅಭಿಪ್ರಾಯ ಪಟ್ಟಿರೋದ್ರಿಂದ ನಮಗೆ ಜನರ ಮಾತೆ ಒಂದು ಸ್ಫೂರ್ತಿ ಅಂತ ನಾವು ಹೇಳ್ತೀವಿ. ಅಲ್ಲ, ಪಾಸಿಟಿವ್ ಆಗಿ ಖಂಡಿತ ಬಂದಿರುತ್ತೆ. ಯಾರೆಲ್ಲ ಅಪಪ್ರಚಾರವನ್ನು ನೋಡಿಕೊಂಡು ಸಿನಿಮಾದಲ್ಲಿ ಏನಿದೆ ಅಂತ ಒಮ್ಮೆ ನೋಡಲಿಕ್ಕೆ ಬಂದವರು, ಅವ್ರು ನೆಗೆಟಿವ್ ಆಗಿ ಬಂದವರು ಹೊರಗಡೆ ಹೋಗುವಾಗ ಪಾಸಿಟಿವ್ ಆಗಿ ಹೋಗಿದ್ದಾರೆ. ನಮಗೆ ಇವರು ಈ ಥರ ಎಲ್ಲ ಮಾಡುವಾಗ ಅಂದರೆ ಹೊರಗಿನ ಜನರಿಗೆ ಏನು ಈ ಸಿನಿಮಾದಲ್ಲಿ ಆ ಥರ ಇದೆಯಾ, ಅದಕ್ಕೆ ಆ ಕಾರಣದಿಂದ ಅವರೇನಾದರೂ ಹಿಂದುಳಿತಿದ್ದಾರೆ, ಆ ಥರ ಒಂದು ನಮಗೆ ಒಂದು ಗೊಂದಲ ಇದೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ನಿಮ್ಮನ್ನು ಕೇಳ್ತೀವಿ.